ಸೃಷ್ಟಿನೂ ಈ ಮನೆಯಲ್ಲಿ ಇಲ್ಲ ಅಂದ್ರೆ ಹೇಗಿರೋದು? ನನ್ ಮೇಲೆ ಕೋಪನಾ? ನಿಮ್ ಮೇಲೆ ಅಲ್ಲ. ಮತ್ತೆ ಅಪ್ಪನ ಮೇಲೆ? ಅಪ್ಪನ ಮೇಲ? ಯಾಕೆ? ಅಪ್ಪ ಕೆಟ್ಟವರು ಅದಕ್ಕೆ. ಅಪ್ಪ ಕೆಟ್ಟವರಾ? ನಿನ್ನ ಫನ್ ವರ್ಲ್ಡ್ ಕರ್ಕೊಂಡು ಹೋಗಿಲ್ವಾ? ಅದಕ್ಕ? ಅದಕ್ಕಲ್ಲ. ಮತ್ತಿನ್ಯಾವುದಕ್ಕೆ? ನಿನ್ನ ಸ್ಕೂಲ್ ಕಳಿಸ್ತಾ ಇದ್ದಾರೆ ಅದಕ್ಕೆ. ಏ, ಅದ್ರಲ್ಲಿ ಏನ್ ತಪ್ಪಿದೆ? ನೀನು ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದಿ ದೊಡ್ಡ ಮನುಷ್ಯರಾಗ್ಬೇಕು ಅಂತ ಅವ್ರಿಗೂ ಆಸೆ ಇರುವ ಪುಟ್ಟಿ. ಆ ಸ್ಕೂಲ್ಗಲ್ಲ, ದೂರ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕಂತೆ. ಸೃಷ್ಟಿನ ನಿಂದ ದೂರ ಮಾಡ್ತಾ ಇದ್ದಾರ? ಹೌದು, ಸೃಷ್ಟಿನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ತಿದ್ದಾರೆ. ಬೋರ್ಡಿಂಗ್ ಸ್ಕೂಲ್ಗ? ಸಮರ್ಥ ಏನಾಗಿದೆ? ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗೋರ್ ಮಧ್ಯೆ ಮುದ್ದಾದ ಮಗಳನ್ನ ಜೊತೆಲಿ ಇಟ್ಕೊಂಡು ಓದ್ಸಕ್ಕೆ ಏನಂತ ಅವ್ರಿಗೆ ಕಷ್ಟ? ಸಮರ್ಥ ನಿರ್ಧಾರಗಳು ತುಂಬಾ ಗಟ್ಟಿಯಾಗಿರುತ್ತೆ. ಅವ್ರನ್ನ ಒಪ್ಪಿಸೋದು ತುಂಬಾ ಕಷ್ಟ. ತುಂಬಾ ಕಷ್ಟ ಆಗುತ್ತೆ ಅಂತ ಪ್ರಯತ್ನ ಪಡದೆ ಇದ್ರೆ ಪ್ರಯೋಜನ ಇಲ್ಲ. ಭಾವನಾ, ನೀನ್ ನಿನ್ ಭಾವನೆಗಳನ್ನ ಸಮರ್ಥ ಹತ್ರ ಹಂಚ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ. ಕೂತ್ ಮಾತಾಡು ಸಮರ್ಥ. ಸೃಷ್ಟಿ ಆ ಸ್ಕೂಲ್ಗೆ ಹೋಗೋದು ನನಗಿಷ್ಟ ಇಲ್ಲ. ಅವಳಿಗೆ ಓದ್ತಾ ಇರೋ ಸ್ಕೂಲ್ ಏನಾಗಿದೆ? ಅವಳು ಇಲ್ಲೇ ಓದ್ಲಿ. ಭಾವನಾ, ಈ ವಿಷಯದಲ್ಲಿ ನೀವು ನನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ. ಆ ಬೋರ್ಡಿಂಗ್ ಸ್ಕೂಲ್ ಲೆಟರ್ ನೋಡಿದಾಗಿಂದ ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಖುಷಿಯಾಗೋ ವಿಚಾರಕ್ಕೆ ಬೇಜಾರಾಗಿ ಮಾಡ್ಕೊತಿದ್ಯಾ? ಅಲ್ಲ ರೀ, ನಮ್ಮ ಮಗು ನಮ್ಮಿಂದ ದೂರ ಆಗೋದು ನಿಮಗೆ ಖುಷಿ ಕೊಡೋಂತ ವಿಷಯನ? ದೂರ ಆಗೋದು ಅಂದ್ರೆ ಏನರ್ಥ? ಇದು ಅವಳು ಭವಿಷ್ಯ ಭಾವನಾ. ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಯಾಕೆ ಕಳಿಸಿದ್ರು ಗೊತ್ತಾ? ತಮ್ಮ ಮಕ್ಕಳು ತಮ್ಮ ಹತ್ರ ಇದ್ದು ಮುದ್ದು ಮುದ್ದಾಗಿ ಬೆಳೆದು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳದಲ್ಲೇ ಇರಲಿ ಅಂತ. ಮುಂದಿನ ಸರ್ವಾಧಿಕಾರಿ ಆಗೋ ಎಲ್ಲ ಲಕ್ಷಣ ಹೊತ್ಕೊಂಡೇ ಆ ಮಕ್ಕಳು ಆ ಸ್ಕೂಲಿಂದ ಹೊರಗೆ ಬರ್ತಾ ಇದ್ರು. ಹೀಗೆ ನಮ್ಮ ಮಗಳು ಕೂಡ ಆ ಸ್ಕೂಲಿಂದ ಹೊರಗೆ ಬರ್ತಿದ್ದ ಹಾಗೇನೆ ಅಪ್ಪ ಅಮ್ಮಂದ್ರ ಬಗ್ಗೆ ಎಂಥ ಗೌರವ ಭಾವನೆ ಬೆಳೆಸ್ಕೊಳ್ತಾರೆ ಗೊತ್ತಾ? ಇಂಥ ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮಂದ್ರಿಗೆ ಋಣಿಯಾಗಿರ್ಬೇಕು ಅಂತ ಯೋಚಿಸ್ತಾಳೆ. ಅಷ್ಟೊತ್ತಿಗಾಗ್ಲೇ ಅವಳು ಅವಳ ಭವಿಷ್ಯವನ್ನ ಅವಳಾಗೆ ರೂಪಿಸ್ಕೊಂಡ್ಬಿಟ್ಟಿರ್ತಾಳೆ. ನೀವೇನೇ ಹೇಳಿದ್ರು ನನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಳಕ್ಕೆ ನನ್ನ ಮಗಳನ್ನ ಬೇರೆ ಮಾಡ್ಬೇಡಿ. ಶಟ್ ಅಪ್ ಭಾವನಾ. ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಇರೋದಕ್ಕೆ ನಿನ್ನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ತಾ ಇರೋದು. ನನ್ನ ಚಿಂಟು ಡಿಸಿಪ್ಲಿನ್ ಅಲ್ಲಿ ನಂಬರ್ ಒನ್ ಆಗ್ಬೇಕು, ಓದೋದ್ರಲ್ಲಿ ನಂಬರ್ ಒನ್ ಆಗ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ನಂಬರ್ ಒನ್ ಆಗ್ಬೇಕು, ಟೋಟಲ್ ಆಗಿ ಎಲ್ಲದರಲ್ಲೂ ನಂಬರ್ ಒನ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಂಬರ್ ಒನ್ ಆಗ್ತೀನಿ ಚಿಂಟು. ನೀನು ಇಲ್ಲೇ ಇದ್ರೆ ನಿಮ್ ಸ್ಕೂಲಿಗೆ ಮಾತ್ರ ನಂಬರ್ ಒನ್ ಆಗ್ಬಹುದು. ಆದ್ರೆ ಈಗ ನೀನು ಹೋಗ್ತಿದ್ದೀಲ್ಲ ಸ್ಕೂಲು, ಅದು ಸ್ಕೂಲ್ಗಳಲ್ಲೇ ನಂಬರ್ ಒನ್ ಸ್ಕೂಲು. ಅಲ್ಲಿ ಓದ್ದವರೆಲ್ಲ ಇಡೀ ಇಂಡಿಯಾಗೆ ನಂಬರ್ ಒನ್ ಆಗಿ ಆಮೇಲೆ ಅಮೆರಿಕಾ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಕೆನಡಾ ಅಲ್ಲೆಲ್ಲ ಫೇಮಸ್ ಆಗ್ಬಹುದು. ನೀನು ಮ್ಯಾಪ್ ನೋಡ್ಕೊಂಡು ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನಾನು ಇಲ್ಲೆಲ್ಲ ಓಡಾಡ್ಬೇಕು ಅಂತ, ನೀನು ಅಲ್ಲೆಲ್ಲ ಓಡಾಡ್ಬಹುದು. ಹೌದಾ? ಏನಿದು ಗಿಫ್ಟ್ ಗಿಫ್ಟ್ ಅಂತ ಕೀ ತೋರಿಸ್ತಾ ಇದ್ದೀರಾ? ಇದೇನು ಅಂತ ಗೊತ್ತಾಗ್ಲಿಲ್ವಾ? ಇದನ್ನ ಯೂಸ್ ಮಾಡಿದ್ರೆ ಹೊರಗಡೆ ಇರೋ ಕಾರ್ ನ ಡೋರ್ಗಳು ಫಿಂಗ್ ಅಂತ ಓಪನ್ ಆಗುತ್ತೆ. ನೀವು ಕಾರ್ ತಗೊಂಡಿದ್ದೀರಾ? ನನಗೆ ನಂಬಕ್ಕೆ ಆಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ನಾನು ಈಗಲೇ ಕಾರ್ ನೋಡ್ಬೇಕು. ಈ ಡ್ರೆಸ್ ನನ್ನ ಹೋಗ್ತೀಯಾ? ನೋ ನೋ ನೋ, ಒಳಗಡೆ ಹೋಗಿ ಒಳ್ಳೆ ಡ್ರೆಸ್ ಹಾಕೊಂಡ್ ಬಾ. ಹಾಗೇನೆ ಕಾರಲ್ಲಿ ಒಂದು ಜಾಲಿ ಡ್ರೈವ್, ಪಿವಿಆರ್ ಹೋಗಿ ಒಂದು ಪಿಕ್ಚರ್ ನೋಡ್ಕೊಂಡು, ಎಂಟಿಆರ್ ಹೋಗಿ ಊಟ ಮಾಡ್ಕೊಂಡು, ಬಿಆರ್ ಗೆ ಬಂದು ಟಾಕಿ ಮಾಡ್ಕೊಳ್ಳೋಣ. ಬಿಆರ್ ಅಂದ್ರೆ ಏನು ಗೊತ್ತಾಗಿಲ್ವಾ? ಬೆಡ್ರೂಮ್. ಇದ್ರಲ್ಲೇನ್ ಕಮ್ಮಿ ಇಲ್ಲ ನೀವು. ಹೊರಗಡೆ ನಮ್ ಕಾರು ಕಾಯ್ತಾ ಇದೆ. ಎಲ್ಲಿ ಜಾರಿತು ಮನವೋ